ಒಂದೆರಡು ತಿಂಗಳ ಹಿಂದಿನ ಮಾತು. ಕೆಜಿಎಫ್ ಚಾಪ್ಟರ್ 2 ಸಿನಿಮಾ ಕಮಾಲ್ ಮಾಡಿತ್ತು. ವಿಶ್ವಾದ್ಯಂತ ಕನ್ನಡ ಚಿತ್ರರಂಗವನ್ನ ನಿರ್ದೇಶಕ ಪ್ರಶಾಂತ್ ನೀಲ್ ಪರಿಚಯಿಸಿದ್ರು. ರಾಕಿಂಗ್ ಸ್ಟಾರ್ ಅಂತೂ ರಾಕಿ ಬಾಯ್ ಆಗಿ ಯೂನಿವರ್ಸಲ್ ಹೀರೋ ಅನ್ನ ಪಟ್ಟ ಗಿಟ್ಟಿಸಿಕೊಂಡ್ರು. ಒಟ್ಟಿನಲ್ಲಿ ಕೆಜಿಎಫ್ ಎನ್ನೋ ಫ್ಯಾಂಟಸಿ ವರ್ಲ್ಡ್ ಅನ್ನ ಎಲ್ಲರೂ ಮೆಚ್ಚಿಕೊಂಡ್ರು. ಹೌದು, ಕೆಜಿಎಫ್ ಅನ್ನೋದು ಒಂದು ಫ್ಯಾಂಟಸಿ ವರ್ಲ್ಡ್ ಆಗಿತ್ತು. ಅಂದ್ರೆ ನಿಜವಾಗಿ ಕೆಜಿಎಫ್ ಹೇಗಿತ್ತು, ಅಲ್ಲಿ ನಡೆದಿದ್ದೇನು, ಅಥವಾ ಚಿನ್ನದ ಗಣಿಗಾರಿಕೆ ಹೇಗೆ ಮಾಡ್ತಿದ್ರು ಅನ್ನೋ ಅಸಲಿ ಮಾಹಿತಿಗಳಿಲ್ಲ. ಕೋಲಾರದ ಚಿನ್ನದ ಗಣಿ ಕೆಜಿಎಫ್ ನಲ್ಲಿ ಹುಡುಕುತ್ತಾ ಹೋದ್ರೆ ಚಿನ್ನಕ್ಕಿಂತ ಹೆಚ್ಚಾಗಿ ರೋಚಕ ಕಥೆಗಳೇ ಸಿಗುತ್ತವೆ. ಈಗಿನ ಕೆಜಿಎಫ್ ಚಾಪ್ಟರ್ 2ಗಿಂತ 3 ಪಟ್ಟು ಕುತೂಹಲಕಾರಿ ವಿಷಯಗಳು ನಿಜವಾದ ಕೆಜಿಎಫ್ ನಲ್ಲಿ ಇದೆ ಅನ್ನೋದು ಹಲವರ ಅಂಬೋಣ. ಹಾಗಾಗಿ ನಿಜವಾದ ಕೆಜಿಎಫ್ ಕಥೆಗಳು ಸಿನಿಮಾವಾದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ಪ್ರಶಾಂತ್ ನೀಲ್ ಅವರ ಕೆಜಿಎಫ್ 3 ಸದ್ಯದಲ್ಲಿ ಅನೌನ್ಸ್ ಕೂಡ ಆಗಬಹುದು. ಯಾಕಂದ್ರೆ ಕೆಜಿಎಫ್ ಚಾಪ್ಟರ್ 2ನಲ್ಲಿ ಚಾಪ್ಟರ್ 3 ಬರುವ ಬಗ್ಗೆ ಕೆಲವು ಹಿಂಟ್ ಗಳನ್ನ ಬಿಡಲಾಗಿದೆ. ಜೊತೆಗೆ ಸಂದರ್ಶನಗಳಲ್ಲಿ ಯಶ್ ಕೂಡ ಕೆಜಿಎಫ್ ಚಾಪ್ಟರ್ 3 ಬರುವ ಬಗ್ಗೆ ಹೇಳಿದ್ರು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕೆಜಿಎಫ್ ಗೆ ಪ್ಯಾನ್ ಇಂಡಿಯಾ ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ಕೆಜಿಎಫ್ 3 ಅಲ್ಲ 4 ಬಂದರೂ ಓಡ್ಬಹುದು. ಆದ್ರೆ ಇನ್ನೊಬ್ಬ ಡೈರೆಕ್ಟರ್ ಕೆಜಿಎಫ್ ನ ಅಸಲಿ ಕಥೆಯನ್ನ ತೆರೆಗೆ ತರೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನಾನು ಈ ಮೊದಲೇ ಕೆಜಿಎಫ್ ಸಿನಿಮಾ ಮಾಡೋಕೆ ಕತೆ ಬರೆಯೋದನ್ನ ಆರಂಭಿಸಿದ್ದೆ. ಆದ್ರೆ ಅಷ್ಟರಲ್ಲಾಗಲೇ ಕೆಜಿಎಫ್ ಸಿನಿಮಾ ಬಂತು. ಕೆಜಿಎಫ್ ಸಿನಿಮಾ ಆಲ್ ಓವರ್ ಇಂಡಿಯಾ ಹಿಟ್ ಆಯ್ತು ನಿಜ, ಆದ್ರೆ ಇದು ನಿಜವಾದ ಕೆಜಿಎಫ್ ನ ಕಥೆಯಲ್ಲ. ಹೀಗಂತ ಕಾಲಿವುಡ್ ನ ಮಾಸ್ಟರ್ ಮೈಂಡ್ ಪಾ ರಂಜಿತ್ ಹೇಳಿದ್ದಾರೆ. ನಿರ್ದೇಶಕ ಪಾ ರಂಜಿತ್ ಅವರ ಬಗ್ಗೆ ಹಲವರಿಗೆ ಗೊತ್ತು. ರಜನಿಕಾಂತ್ ಅಭಿನಯದ ಕಾಲ ಕಬಾಲಿ ಅಂತ ಅದ್ಭುತ ಸಿನಿಮಾಗಳನ್ನು ನೀಡಿದ ನಿರ್ದೇಶಕ ಪಾರಂಜಿತ್ ಇದೀಗ ಕೆಜಿಎಫ್ ನ ನೈಜ ಚಿತ್ರಣವನ್ನು ಜನರ ಮುಂದೆ ತರುವ ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಳ್ತಿದ್ದಾರಂತೆ. ಈ ಹಿಂದೆಯೇ ಕೆಜಿಎಫ್ ಕಥೆಯನ್ನ ಸಿನಿಮಾವಾಗಿಸೋದಕ್ಕೆ ಸೀರಿಯಸ್ ಯೋಚನೆ ಮಾಡಿದ್ರು ಪಾರಂಜಿತ್. ಆದರೆ ಅರ್ಧದಲ್ಲಿ ಅದನ್ನ ಕೈಬಿಟ್ಟಿದ್ರು. ಯಾಕಂದ್ರೆ ಕೆಜಿಎಫ್ ನ ಸಂಪೂರ್ಣ ಕತೆ ಅವರಿಗೆ ಗೊತ್ತಿರಲಿಲ್ಲವಂತೆ. ಹಾಗಾಗಿ ಈ ಕೆಜಿಎಫ್ ನ ಭೂಗರ್ಭದಲ್ಲಿ ಅಡಗಿರುವ ಸತ್ಯವನ್ನು ಹೊರತೆಗೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಪಾರಂಜಿತ್. ಕೋಲಾರದ ತಂಗವಯಲ್ ಪುಸ್ತಕವನ್ನ ಓದಿ ಕೆಜಿಎಫ್ ಬಗ್ಗೆ ತಿಳಿದುಕೊಂಡಪ್ಪ, ಇದನ್ನು ಓದಿ ಮೈ ಜುಮ್ ಅಂತೂ ಎಂದಿದ್ದಾರೆ. ಹೀಗಾಗಿ ಕೆಜಿಎಫ್ ಕತ್ತಲೆ ಕಹಾನಿಯ ಅಸಲಿಯತ್ತು ಪಾರಂಜಿತ್ ಹೊರತರುವ ಸಾಧ್ಯತೆ ಬಹುವಾಗಿದೆ. ರಜನಿಕಾಂತ್ಗೆ ಹೊಸ ಇಮೇಜ್ ಕೊಟ್ಟ ಪಾರಂಜಿತ್ ಈಗ ಕಮಲ್ ಹಾಸನ್ ಅವರ ಚಿತ್ರವೊಂದನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು ಮುಗಿಯುತ್ತಿದ್ದ ಹಾಗೆ ಕೆಜಿಎಫ್ ಗಣಿಶೋಧ ಆರಂಭ ಎಂದಿದ್ದಾರೆ. ಆ ಅವರ ಕೆಜಿಎಫ್ ಬಹುಭಾಷೆಯಲ್ಲಿ ತೆರೆ ಕಾಣೋದಂತೂ ಫಿಕ್ಸ್. ಇನ್ನು ಈ ಚಿತ್ರಕ್ಕೆ ಚಿಯಾನ್ ವಿಕ್ರಮ್ ನಾಯಕನಾದ್ರೆ ಹೇಗೆ ಅಂತ ಹೀರೋ ಬಗ್ಗೆ ಇಮ್ಯಾಜಿನೇಷನ್ ಕೂಡ ಶುರುವಾಗಿದೆ. ಕೆಜಿಎಫ್ ಅಸಲಿ ಕತೆ ನೋಡಿ ಓಕೆ ಅಂತಾರೋ, ಕೆಜಿಎಫ್ ನ ಫ್ಯಾಂಟಸಿ ಲೈಫೇ ಚೆನ್ನಾಗಿದೆ ಅಂತಾರೋ, ಎಲ್ಲ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.